ನೋಡ್ರದೆ ಈಗ ನಿಮ್ಮ ಅಪ್ಪಂತೂ ನಿನ್ನ ತಿರುಪತಿಗೆ ಕೊಟ್ಟು ಮರ್ಯ ಮಾಡಬೇಕಂತ ಅಟ್ಟ ಹೇಳ್ದಾನ. ಅವನು ಎಷ್ಟೊತ್ತಿದ್ರು ನಿನ್ನನ್ನೇ ಮದುವೆ ಆಗಬೇಕಂತ ಹಗಲು ರಾತ್ರಿ ಚಿಂತೆ ಮಾಡಕತ್ತಾನ. ಇಂಥ ಪರಿಸ್ಥಿತಿಯೊಳಗ ನೀವೊಬ್ಬಳವರಿಬ್ಬರಿಗೆ ಎದುರಾದರೆ ಏನಾರ ಮಾಡಿ ನಿನ್ನ ಮದುವೆ ಮಾಡ್ಬಿಡ್ತಾರ. ಇಲ್ಲೇ ನೋಡು ನೀ ತಪ್ಪು ತಿಳ್ಕೊಂಡಿದ್ದು, ಈ ನನ್ನ ಕೈ ತಪ್ಪಿ ಹೋಗ್ತಾಳಂತ ತಿಳಿದು ಐಡಿಯಾ ಮಾಡಿದ್ದು. ಈಗ ನಾನು ನಿನ್ನ ಮದುವೆ ಆಗಬೇಕಂದ್ರೆ ಈ ಊರು ಬಿಡ್ಬೇಕು, ಈ ಊರು ಬಿಡ್ಬೇಕಂದ್ರೆ ಎಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಕನಿಷ್ಠ ಒಂದು ತಿಂಗಳ ಪ್ರಯತ್ನ ಮಾಡ್ಬೇಕು. ಇಷ್ಟೆಲ್ಲ ಆಗೇವರೆಗೂ ಅವರು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ತಿಳಿದು ನಾನೊಂದು ಒಳ್ಳೆ ಉಪಾಯ ಮಾಡಿದೆ. ಸ್ವಲ್ಪ ದಿನ ನಾನು ಹೇಳ್ದ ನಾಟಕ ಮಾಡು, ಒಂದು ನಾಟ ನೋಡು. ನಂದು ಟ್ರಾನ್ಸ್ಫರ್ ಆರ್ಡರ್ ಬರೋವರೆಗೂ ನೀನು ಆ ಲೋಕರ್ನ ಪ್ರೀತಿಸಿದಂಗ ನಾಟಾಡು, ಅವರಿಗೆ ಅನುಮಾನ ಬರಲಾರ್ದಂಗ ಆಕ್ಟಿಂಗ್ ಮಾಡು. ಆಮೇಲೆ ಕೊಡೋಣ ಕುಂಟಿಗೆ ಕೈ ಹಾಕು, ಈ ಮಾತಿಗೆ ಸೈ. ಆ ಮಟ್ಟಕ್ಕ ಮುಟ್ಟೋತನ ನೀ ಮಾಡಾಕ ಹೋಗಿಬೇಡ ಪ್ರೀತಿ. ಬರೀ ಮಾತು ಮರಿಯಿಂದ ಮರಳಿ ಮಾಡಿಕೊತ್ತ 3 ತಿಂಗಳ ಕಳೆ, ಆಮೇಲೆ ಕಟ್ಟಿದೀನಿ ನಿನ್ನ ಕೊಳ್ಳದ ಕಾಳಿ. ಇಲ್ಲೇನು ಈ ಕೋಳಿ ಸದಾ ಉರಿತದ ಈ ನಿನ್ನ ಬಳ್ಳೆ. ತಪ್ಪಿದೆಲ್ಲ ಇಂಜನ್ಗೆ ಹಾಳಿ ಬಾರಿ ನನ್ನಪ್ಪ.
ಬಂದಿದ್ದೆ.